इवत्तु मैसूर महानगर पालिकेय पूज्य महापौर मत्तु उपपौरर चुनावणेयल्लि जेडीएस न अभ्यर्थियागिरुवंतह रुक्मिणी मदेगौड्रु हागू कांग्रेस न आफ्ताब् अवरु पूज्य महापौर मत्तु उपमहापौररागि आय्केयागिदरे अवरिब्बरिगू कूड ताय चामुंडेश्वरी मैसूरिन महाजनतेयन्न ಮಹಾಜನತೆಯ ಸೇವೆ ಮಾಡುವಂತ ಶಕ್ತಿಯನ್ನ ಕೊಡಲಿ ಅಂತ ಹೇಳಿಬಿಟ್ಟು ಪ್ರಾರ್ಥಿಸುತ್ತೇನೆ. ಅವರಿಗೆ ಒಳ್ಳೆಯದಾಗಲಿ. ನಾವು ಮೈಸೂರಿನ ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ಮೊದಲನೇ ಸಾರಿ ಮಹಾಪೌರರ ಸ್ಥಾನವನ್ನು ಹಿಡಿಬೇಕು ಅಂತ ಒಂದು ಗಂಭೀರವಾದಂಥ ಪ್ರಯತ್ನವನ್ನು ಮಾಡಿದ್ದು. ಆ ಪ್ರಯತ್ನ ಫಲಕಾರಿಯಾಗಿಲ್ಲ. ಆದರೆ ನಮಗೊಂದು ಆಸೆಯಿಂದ ಅದನ್ನು ಮಾಡಿದ್ವಿ. ಮೈಸೂರಿಗಿನ ಹೆಚ್ಚಿನ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದೀವಿ. ಯಾರು ಆಯ್ಕೆ ಆಗಿದ್ದಾರೋ ಅವ್ರಿಗೆ ಒಳ್ಳೆಯದಾಗಲಿ ಅಷ್ಟೇ. ಅಲ್ಲ ಅಲ್ಲ, ನಿಮಗೆ ಕಾಂಗ್ರೆಸ್ ಶಾಕ್ ಕೊಡ್ತಾ ಅಂತ? ಕಾಂಗ್ರೆಸ್ ದಿಗ್ಭ್ರಮೆಗೊಳಗಾಗಿದೆ. ಯಾಕೆಂದರೆ ಕಾಂಗ್ರೆಸ್ನವರು ಒಂದು ಅಭ್ಯರ್ಥಿನ ಹಾಕಿ, ಶಾಂತ್ ಕುಮಾರಿ ಅವ್ರನ್ನ ಹಾಕಿ, ಅವರೇ ನಿಲ್ಲಿಸ್ಬಿಟ್ಟು ಅವರೇ ಕೈ ಎತ್ತಕ್ಕಾಗಲ್ಲ ಅನ್ನೋ ಒಂದು ಪರಿಸ್ಥಿತಿಯನ್ನು ನೋಡಿದರೆ ನನಗನ್ಸುತ್ತೆ ನಾವು ಸಿದ್ದರಾಮಯ್ಯನವ್ರನ್ನ ಮೈಸೂರು ಭಾಗದಲ್ಲಿ ಹುಲಿ ಅಂತ ಅಂದ್ಕೊಂಡಿದ್ರು, ಕುಮಾರಣ್ಣ ಅವ್ರನ್ನ ಬೋನಿಗೆ ಹಾಕಿದ್ದಾರೆ ಅನ್ನೋದು ಸ್ಪಷ್ಟವಾಯಿತು ಇಲ್ಲಿ ಈ ಚುನಾವಣೆಯಲ್ಲಿ. ಅಲ್ಲ, ಅವರು ನಿಮ್ಮನ್ನ ಅಧಿಕಾರದಿಂದ ತಪ್ಪಿಸ್ಬೇಕು, ನಮ್ಮ ತಪ್ಪಿಸೋಂಥದ್ದಲ್ಲ. ಅವರ ಅಭ್ಯರ್ಥಿಯನ್ನು ಅವರು ಹಾಕಲೇಬಾರ್ದಿತ್ತು. ಜೆ ಡಿ ಎಸ್ಗೆ ಸಹಕಾರ ಕೊಡೋದಾಗಿದ್ರೆ ಶಾಂತಕುಮಾರಿ ಅವ್ರನ್ನ ಒಬ್ಬರನ್ನ ಸೀನಿಯರ್ನ ಚುನಾವಣೆಗೆ ನಿಲ್ಲಿಸಿ ಅವ್ರ ಪರವಾಗಿ ಕಾಂಗ್ರೆಸ್ನವರೇ ಕೈ ಎತ್ತಲಿಲ್ಲ ಅಂತಂದರೆ ಇದು ಸಿದ್ದರಾಮಯ್ಯನವರು ಮತ್ತೊಂದು ಸಾರಿ ಅವರು ಏನು ಅವರನ್ನು ಕುಮಾರಣ್ಣ ಸಿದ್ದರಾಮಯ್ಯನವರು ಮೈಸೂರು ಭಾಗದ ಹುಲಿಯೆಲ್ಲ ಅವ್ರನ್ನ ಬೋನಿಗೆ ಹಾಕಿದ್ರು ಅಂತ ನೀವು ಸ್ಪಷ್ಟವಾಯ್ತು ತಾನೆ. ಅಷ್ಟೇನೇ ಆಗಿರುವಂಥದ್ದು. ಇವತ್ತಿನ ಇದು ನಾವು ಗಂಭೀರವಾದ ಪ್ರಯತ್ನವನ್ನು ಮಾಡಿದ್ದೀವಿ, ಎರಡನೇ ಸ್ಥಾನಕ್ಕೆ ಬಂದಿದ್ವಿ. ಆದರೆ ಕಾಂಗ್ರೆಸ್ನವರು ಅವರ ಅಭ್ಯರ್ಥಿ ನಿಲ್ಲಿಸ್ಬಿಟ್ಟು ಅವರೇ ಕೈ ಎತ್ತಲ್ಲ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ನ ಹೀನಾಯ ಸೋಲು ಅಷ್ಟೇ. ಮೈತ್ರಿ ಆಗಿದ್ರೆ ನೀವು ಅಭ್ಯರ್ಥಿನ ಯಾಕೆ ಹಾಕ್ತೀರಿ? ಶಾಂತಕುಮಾರಿ ಅವ್ರನ್ನ ನಿಲ್ಲಿಸ್ಬಿಟ್ಟು ಅವ್ರ ಪರವಾಗಿ ಕೈ ಎತ್ತಲ್ಲ ಅಂತಂದ್ರೆ ಶಾಂತಕುಮಾರಿ ಅವರಿಗೆ ದ್ರೋಹ ಬಗೆಬೇಕಾದಂತ ಒಂದು ದುಸ್ಥಿತಿ ಕಾಂಗ್ರೆಸ್ಗೆ ಬಂದಿದೆ ಅಂತಂದ್ರೆ ಮೈಸೂರು ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ ಅನ್ನೋ ಸೂಚನೆ ಅಷ್ಟೇ. ದೊಡ್ಡ ಮಟ್ಟದ ನಿರಾಸೆನ ನಮಗೆ, ನಾವು ನಮ್ಮ ಹತ್ರ ಸಂಖ್ಯೆ ಇದ್ದಿದ್ದು 24. ನಾವು ಗಂಭೀರವಾದಂತ ಪ್ರಯತ್ನ ಪಟ್ಟಿದೀವಿ. ನಮ್ಮ ಓಟು ನಮ್ಮ ಹತ್ರ ಇದೆ. ನಾವು ಬೇರೆಯವ್ರ ಸಹಕಾರವನ್ನು ಕೇಳಿದ್ದು, ಸಹಕಾರ ಸಿಕ್ಕಿಲ್ಲ. ಆದರೆ ಪ್ರಯತ್ನವಂತೂ ಒಂದು ಗಂಭೀರವಾದ ಪ್ರಯತ್ನವಂತೂ ನಾವು ಪಟ್ಟಿದ್ದೀವಿ ನೋಡಿ. ನಾನು ಬೇರೆಯವ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕಲ್ಲ. ಚುನಾವಣೆ ರಾಜಕೀಯ, ಇದರಲ್ಲಿ ಅವರಿಗೆ ಅನುಕೂಲಕ್ಕೆ ತಕ್ಕ ಹಾಗೆ ಸಹಕಾರನ ಕೊಡುವಂಥದ್ದು ಅದು ಸಹಜವಾದದ್ದು. ಆದರೆ ನಮ್ಮ ಮೈಸೂರು ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ನಮ್ಮ ಸುನಂದ ಪಾಲನೇತ್ರವ್ರನ್ನ ಮೇಯರ್ ಆಗಿ ಮಾಡಿ ನಾವು ಅಧಿಕಾರವನ್ನು ಹಿಡಿಬೇಕು ಅನ್ನೋದು ಒಂದು ನಮಗೆ ಆಸೆ ಇತ್ತು. ನಮ್ಮ ಉಸ್ತುವಾರಿ ಸಚಿವರಾಗಿರುವಂತಹ ಎಸ್ ಟಿ ಸೋಮಶೇಖರ್ ಸಾಹೇಬರು ಅವರ ನೇತೃತ್ವದಲ್ಲಿ ನಾವೊಂದು ಗಂಭೀರವಾದಂಥ ಪ್ರಯತ್ನ ಮಾಡಿದ್ವಿ. ಪ್ರಯತ್ನಕ್ಕೆ ಫಲ ಸಿಕ್ಕಿಲ್ಲ ಅಷ್ಟೇ. ಕಾಂಗ್ರೆಸ್ ಉಪಮೇಯರ್ ಸ್ಥಾನ ಸಿಕ್ಕಿದ್ರು ಹಿನ್ನಡೆ ಆಗಿದೆ ಅಂತ ನಾನು ಕೇಳ್ತಾ ಇರೋದು. ಕಾಂಗ್ರೆಸ್ನವರು ಅಭ್ಯರ್ಥಿ ಹಾಕಿಬಿಟ್ಟು ಅವರ ಅಭ್ಯರ್ಥಿ ಪರವಾಗಿ ಅವರೇ ಕೈ ಎತ್ತಕ್ಕಾಗಲ್ಲ ಅಂತಂದ್ರೆ ಅವ್ರ ಕೈಯನ್ನು ಬಂಧಿಸಿರುವಂಥದ್ದು ಯಾರು? ಅವ್ರ ಅಭ್ಯರ್ಥಿನ ಹಾಕಲಿಲ್ಲ ಅಂತ ತಿಳ್ಕೊಳ್ಳಿ, ನಾವು ಈ ಪ್ರಶ್ನೆ ಎತ್ತುತ್ತಾನೆ ಇರಲಿಲ್ಲ. ನಾನು ನೋಡಿ, ನೀವೇನು ಬೇಕಾದ್ರೂ ಹೇಳಿ. ಮೈಸೂರಿನಲ್ಲಿ ಮೈಸೂರು ಭಾಗದ ಹುಲಿ ಅಂತಲೇ ಹೇಳಿಬಿಟ್ಟು ಏನೋ ಅಬ್ಬರಿಸ್ತಾ ಇದ್ದಂಥ ಸಿದ್ದರಾಮಯ್ಯನವರನ್ನ ಕುಮಾರಣ್ಣ ಬೋನಿಗೆ ಹಾಕಿದ್ದಾರೆ ಅನ್ನೋದು ಸ್ಪಷ್ಟವಾಯಿತು.